Okay, student. Just now you have studied about the Biot-Savart's law and the equational form of the Biot-Savart's law. That is dB equal to mu naught divided by 4 pi idl sin theta divided by r square and the bantu. Hangitu antandre illi mu naught divided by 4 pi and the itondre alla yaar tondri. So it is the constant of proportionality. Mu naught divided by 4 pi is the constant of proportionality, where mu naught represents magnetic permeability, magnetic permeability of the free space anta helthivi mu naught antandre aste alla, this value of this mu naught is 4 pi into 10 to the power minus 7 Tesla meter per ampere. ತಿಳಿತು? ಹಂಗಿತ್ತಂದ್ರೆ ಈ ಮ್ಯೂ ನಾಟ್ ಡಿವೈಡೆಡ್ ಬೈ 4 ಪೈ ವ್ಯಾಲ್ಯೂ ಏನಾಗ್ತದ ಪಿ ನೋಡ್ರಿ, ಮ್ಯೂ ನಾಟ್ ಅಂತಂದ್ರೆ 4 ಪೈ ಇಂಟು 10 ಟು ದ ಪವರ್ ಮೈನಸ್ 7 ಡಿವೈಡೆಡ್ ಬೈ 4 ಪೈ, 4 ಪೈ 4 ಪೈ ಗೆಟ್ ಕ್ಯಾನ್ಸಲ್ಡ್, ಇಟ್ಸ್ ವ್ಯಾಲ್ಯೂ ಇಸ್ 10 ಟು ದ ಪವರ್ ಮೈನಸ್ 7 ಉಳಿತದ. ಮ್ಯೂ ನಾಟ್ ಡಿವೈಡೆಡ್ ಬೈ 4 ಪೈ ವ್ಯಾಲ್ಯೂ ಅದು. ಅರ್ಥ ಆಯ್ತಾ? ಓಕೆ, ನೆಕ್ಸ್ಟ್ ನೆಕ್ಸ್ಟ್ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಬರೋಣ. ಇಲ್ಲಿ ನಾವು ಪದೇ ಪದೇ ಒಂದು 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 ವರ್ಡ್ ಅನ್ನ ಹೇಳ್ತಾ ಬಂದಿವಿ, ಕರೆಂಟ್ ಎಲಿಮೆಂಟ್ ಕರೆಂಟ್ ಎಲಿಮೆಂಟ್ ಅಂತ ಹೇಳಿ. ಹಂಗಿದ್ದರೆ ವಾಟ್ ಈಸ್ ಮೀಂಟ್ ಬೈ ದಿ ಕರೆಂಟ್ ಎಲಿಮೆಂಟ್? ಕರೆಂಟ್ ಎಲಿಮೆಂಟ್ ಈಸ್ ದ ಪ್ರಾಡಕ್ಟ್ ಆಫ್ ಕರೆಂಟ್ ಫ್ಲೋಯಿಂಗ್ ಥ್ರೂ ದಿ ಸ್ಮಾಲ್ ಸೆಗ್ಮೆಂಟ್ ಆಫ್ ದಿ ಕರೆಂಟ್ ಕ್ಯಾರಿಂಗ್ ಕಂಡಕ್ಟರ್. ಪ್ರಾಡಕ್ಟ್ ಆಫ್ ಕರೆಂಟ್ ಅಂಡ್ ದಿ ಸ್ಮಾಲ್ ಸೆಗ್ಮೆಂಟ್ ಆಫ್ ದಿ ಕರೆಂಟ್ ಎಲಿಮೆಂಟ್, ದಟ್ ಈಸ್ ಐಡಿಯಲ್, ಇದು ಕರೆಂಟ್ ಎಲಿಮೆಂಟ್ ಅಂತ ಕರಿತೀವಿ. ತಿಳಿತಾ? ಓಕೆ, ನೆಕ್ಸ್ಟ್ ಕಾನ್ಸೆಪ್ಟ್, ಹೌ ಟು ರೈಟ್ ದಿಸ್ ಬಯೋಸಾವರ್ಟ್ಸ್ ಲೈನ್ ವೆಕ್ಟರ್ ಫಾರ್ಮ್ ಅಂತ ಕೇಳ್ತಾರೆ. ಓಕೆ, ರೈಟ್ ದ ಬಯೋಸಾವರ್ಟ್ಸ್ ಲೈನ್ ವೆಕ್ಟರ್ ಫಾರ್ಮ್ ಅಂತಾನ. ಅವಾಗ ಹಿಂಗ್ ಬೆಳಿತೀರಿ ನೋಡಿ, ಈಗ ಡಿಬಿ ಈಸ್ ಈಕ್ವಲ್ ಟು ಮ್ಯೂ ನಾಟ್ ಡಿವೈಡೆಡ್ ಬೈ 4 ಪೈ. ಓಕೆ, ದೆನ್ ಐ ಡಿಎಲ್ ಸೈನ್ ಥೀಟಾ ಡಿವೈಡೆಡ್ ಬೈ ಓಕೆ ಆರ್ ಸ್ಕ್ವಯರ್ ಇನ್ ಟು ಆರ್ ಇಂಟು ವೆಕ್ಟರ್ ಆರ್. ಹೌದಾ? ಯಾಕೆ ಆರ್ ಡಿವೈಡೆಡ್ ಬೈ ಆರ್ ಅಂದ್ರೆ ಆರ್ ಕ್ಯಾಪ್ ಬರೀಬೇಕಲ್ಲ, ಅದಕ್ಕೆ ಈ ರೀತಿ ತಗೋತೀವಿ. ದೆನ್ ಡಿಬಿ ಇಸ್ ಈಕ್ವಲ್ ಟು ನ್ಯೂ ನಾಟ್ ಡಿವೈಡೆಡ್ ಬೈ 4 ಪೈ. ಓಕೆ, ಐ ನೋಡು ಡಿಎಲ್ ಇದ್ರ ವೆಕ್ಟರ್ ಇದೆ, ಓಕೆ ಇದ್ರ ವೆಕ್ಟರ್ ಇದೆ, ಅಂಡ್ ಆರ್ ಇಸ್ ದ ವೆಕ್ಟರ್ ಇದೆ divided by r into r as q. This is the vector form of the Biot-Savart's. Tilita? Okay. Okay. Some very important points about this Biot-Savart's law. Two very important points. ಅದನ್ನ ನಾವು ನೀಟ್ಗೆ ಯೂಸ್ ಮಾಡ್ಕೋಬಹುದು ಯಾವ ರೀತಿ ಅಂತ ಈಗ ಸರಿಯಾಗಿ ಅದನ್ನು ಗಮನಿಸ್ರಿ. ಓಕೆ, ವಿ ಹ್ಯಾವ್ ದ ಇಕ್ವೇಶನ್ ಫಾರ್ ಬಯೋಸಾವರ್ಟ್ಸ್ ಲಾ. ಯಾವ್ದು ಇಲ್ಲ ನೋಡು. ಹೌದಾ? ಸೈನ್ ಥೀಟಾ, ಥೀಟಾ ಈಸ್ ದ ಆಂಗಲ್ ಬಿಟ್ವೀನ್ ದಿ ಕರೆಂಟ್ ಎಲಿಮೆಂಟ್ ಅಂಡ್ ದ ಲೈನ್ ಜಾಯಿನಿಂಗ್ ದ ಕರೆಂಟ್ ಎಲಿಮೆಂಟ್ ವಿತ್ ದ ಪಾಯಿಂಟ್ ಪಿ, ದಿಸ್ ಆಂಗಲ್. ಓಕೆ, ಇಫ್ ಥೀಟಾ, ಇಫ್ ಥೀಟಾ ಇಸ್ ಈಕ್ವಲ್ ಟು 90 ಡಿಗ್ರಿ, ದೆನ್ ಡಿಬಿ ಇಸ್ ಈಕ್ವಲ್ ಟು ಮ್ಯೂ ನಾಟ್ ಡಿವೈಡೆಡ್ ಬೈ 4 ಪೈ ಐ dl divided by r square. This is the maximum value of a magnetic field. Yavaga theta 90 degree idre, if the magnetic field at a point perpendicular to the current carrying conductor is maximum. Magnetic field at a point perpendicular to the magnetic field, perpendicular to the current carrying conductor is maximum. Andre perpendicular to the maximum, bahala simple point. Okay, then ili bolu mat navale, if theta is equal to 0 degree, this point is very important. Theta equal to 0 ಅಂದ್ರೆ sin 0 0 0 into anything equal to 0 ಅಂದ್ರೆ ಇದು ಇದು 0 ಆಗಬೇಕು, ಈ ಪಾಯಿಂಟ್ ಅಲ್ಲಿ ಬರಬೇಕು, ಇದರಾಗೆ ಬರಬೇಕು. ಇಟ್ ಮೀನ್ಸ್ ದಟ್ ಮ್ಯಾಗ್ನೆಟಿಕ್ ಫೀಲ್ಡ್ ಅಟ್ ಅ ಪಾಯಿಂಟ್ ಆನ್ ದ ಕಂಡಕ್ಟರ್, ಆನ್ ದ ಕರೆಂಟ್ ಕ್ಯಾರಿಂಗ್ ಕಂಡಕ್ಟರ್ ಆನ್ ಇಟ್ ಸೆಲ್ಫ್ ಈಸ್ 0. ಬಹಳ ಇಂಪಾರ್ಟೆಂಟ್ ಅದು. ಸೊ ಇದು ಇದರಲ್ಲಿ ಕರೆಂಟ್ ಹರಿಯೋದ್ರಿಂದ ಸುತ್ತಲೂ ಮ್ಯಾಗ್ನೆಟಿಕ್ ಫೀಲ್ಡ್ ಪ್ರೊಡ್ಯೂಸ್ ಆಗ್ತದೆ, ಬಟ್ ಇದರೊಳಗೆ ಮ್ಯಾಗ್ನೆಟಿಕ್ ಫೀಲ್ಡ್ ಎಷ್ಟಿರ್ತದೆ ಅದ್ರ ಮೇಲೆ ಎಷ್ಟಿರ್ತದೆ 0. ಸೊ ಮ್ಯಾಗ್ನೆಟಿಕ್ ಫೀಲ್ಡ್ ಡ್ಯೂ ಟು ದ ಕರೆಂಟ್ ಕ್ಯಾರಿಂಗ್ ಕಂಡಕ್ಟರ್ ಅಟ್ ಅ ಪಾಯಿಂಟ್ ಆನ್ ಇಟ್ ಸೆಲ್ಫ್ ಈಸ್ 0.
ಸೊ ಅರ್ಥ ಆಯ್ತಾ ಸೊ ದಿಸ್ ಈಸ್ ವೆರಿ 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 ಇಂಪಾರ್ಟೆಂಟ್ ಪಾಯಿಂಟ್ ಓಕೆ ಯು ಶುಡ್ ಪ್ರಾಕ್ಟಿಸ್ ಇಟ್ ಅಗೇನ್ ಅಂಡ್ ಅಗೈನ್ ಸೊ ದಟ್ ಯು ವಿಲ್ ಗೆಟ್ ಓವರ್ ಎವ್ರಿಥಿಂಗ್ ತಿಳಿತು ಓಕೆ ಥ್ಯಾಂಕ್ ಯು